ಸಂಡೂರು ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಅನ್ನಪೂರ್ಣ ತುಕಾರಾಂ ಈಗಾಗಲೇ ಭರ್ಜರಿ ಗೆಲುವನ್ನು ಸಾಧಿಸಿರುವಂತದ್ದು ಈಗಾಗಲೇ ಕಾರ್ಯಕರ್ತರಿಗೆ ಕೂಡ ಸಾಕಷ್ಟು ಖುಷಿ ಇತ್ತು. ಅದೇ ರೀತಿಯಾಗಿ ತಾಯಿಯವರ ಪರವಾಗಿ ಚೈತನ್ಯ ತುಕಾರಾಂ ಸಾಕಷ್ಟು ಪ್ರಚಾರದಲ್ಲಿ ಭಾಗಿಯಾಗಿದ್ರು. ಅವರು ನಮ್ಮೊಟ್ಟಿಗಿದ್ದಾರೆ, ಅವ್ರನ್ನೇ ಮಾತಾಡ್ತಾ ಹೋಗೋಣ. ಮೇಡಮ್, ತಾಯಿಯವರ ಪರವಾಗಿ ಸಾಕಷ್ಟು ಪ್ರಚಾರದಲ್ಲಿದ್ರಿ, ಈಗ ತಾಯಿಯವರ ಗೆಲುವಾಗಿದೆ, ಎಷ್ಟು ಖುಷಿ ತಂದಿದೆ ಅಂತ? ತುಂಬಾ ಖುಷಿ ತಂದಿದೆ, ತುಂಬಾ ಸಂತೋಷ ಆಗ್ತಿದೆ. ನಮ್ಮ ತಾಯಿಯವರು ಶಾಸಕಿಯಾಗಿ ವಿಧಾನಸೌಧಕ್ಕೆ ಎಲ್ಲರ ಆಶೀರ್ವಾದದಿಂದ ಗೆಲುವು ಸಾಧಿಸಿದ್ರು ಅಂತ ಹೇಳಕ್ ಇಷ್ಟಪಡ್ತೀನಿ. ಮೇಡಮ್, ಕ್ಷೇತ್ರದಲ್ಲಿ ಓಡಾಟ ಮಾಡ್ತಾ ಇದ್ರಿ, ಜನರು ಏನಂತ ಹೇಳ್ತಾ ಇದ್ರು, ಆಮೇಲೆ ನಿಮ್ಗೆ ನಿರೀಕ್ಷೆ ಹೇಗಿತ್ತು ಅಂತ? ನಮ್ಮ ನಿರೀಕ್ಷೆ ಖಂಡಿತವಾಗ್ಲೂ ನಮ್ಮ ತಾಯಿಯವ್ರು ಗೆಲ್ತಾರನ್ನೋ ನಿರೀಕ್ಷೆಯಲ್ಲೇ ನಾವು ಪ್ರಚಾರದಲ್ಲಿ ನಾವು ತೊಡಗಿದ್ವಿ ಅಂತ ಹೇಳಿ. ಮೇಡಮ್, ಅಂದ್ರೆ ಕಳೆದ ಬಾರಿ ತಂದೆಯವರ ಪರವಾಗಿ ಪ್ರಚಾರದಲ್ಲಿದ್ದಾಗ ಈಗ ಅವಾಗ್ಲೂ ಗೆಲುವನ್ನು ಸಾಧಿಸಿದ್ರು ತಂದೆಯವರು, ಈಗ ತಾಯಿಯವರು ಗೆಲುವು ಸಾಧಿಸಿದ್ದಾರೆ, ಎರಡು ಯಾವ ರೀತಿ ಕಂಪೇರ್ ಮಾಡ್ತೀರಾ? ಅಂದ್ರೆ ಏನೂ ಇಲ್ಲ, ಇಬ್ರು ತಾಯಿಯವರು ಗೆಲ್ಲೋ ವಿಶ್ವಾಸದಿಂದಲೇ ನಾವು ಪ್ರಚಾರದಲ್ಲಿ ತೊಡ್ಕೊಂಡಿದ್ವಿ. ಗೆಲ್ತಾರನ್ನೋ ವಿಶ್ವಾಸ ಖಂಡಿತವಾಗ್ಲೂ ಇತ್ತು ನಮ್ಗೆ ಅಂತ ಹೇಳ್ಬೋದು. ಮೇಡಮ್, ಈಗ ಕ್ಷೇತ್ರದ ಜನ ನಿಮ್ಮ ತಂದೆ ತಾಯಿಯವರಿಗೆ ಇಬ್ಬರಿಗೂ ರಾಜಕೀಯಕ್ಕೆ ಒಲವನ್ನು ಕೊಟ್ಟಿದೆ, ತಾವೇನು ಹೇಳಕ್ ಇಷ್ಟಪಡ್ತೀರಾ? ಕ್ಷೇತ್ರ ಜನರ ಆಶೀರ್ವಾದದಿಂದ ಇವತ್ತಿಬ್ರು, ಒಬ್ರು ಸಂಸದರು ಒಬ್ರು MLA ಆಗಿ ಶಾಸಕಿ ಆಗಿ ಆಯ್ಕೆ ಆಗಿದ್ದಾರೆ, ತುಂಬಾ ಖುಷಿ ಇದೆ. ಅವರ ಆಶೀರ್ವಾದ ಯಾವಾಗ್ಲೂ ಹಿಂಗೆ ಇರಲಿ ಅಂತ ಅವ್ರಿಗೆ ಧನ್ಯವಾದಗಳನ್ನ ತಿಳಿಸ್ತೀನಿ. ಮೇಡಮ್, ಇನ್ನೊಂದು, ಸಿದ್ದರಾಮಯ್ಯ ಅವರು ಬಂದಾದ್ಮೇಲೆ ನಿಮಗೂ ಮತ್ತೆ ಕಾರ್ಯಕರ್ತರಲ್ಲಿ ಬಹಳಷ್ಟು ಖುಷಿ ತಂತು, ಅದರಿಂದ ನಿಮಗೆ ಪ್ಲಸ್ ಪಾಯಿಂಟ್ ಆಯ್ತಾ ಅಂತ? ಖಂಡಿತವಾಗ್ಲೂ ಪ್ಲಸ್ ಪಾಯಿಂಟ್ ಆಯ್ತು ನಮಗೆಲ್ಲ. ಅದಾಗಿದ್ಮೇಲೆ ಅವ್ರು ಕೊಟ್ಟಂತ ಯೋಜನೆಗಳೆಲ್ಲ ನಮ್ಮ ಕೈಲಿಡಿದು ಅಂತ ಹೇಳಕ್ ಬಯಸ್ತೀನಿ. ಇದಿಷ್ಟು ಏನಂದ್ರೆ ಚೈತನ್ಯ ತುಕಾರಾಂ ಅವರ ಮಾತಾಗಿರುವಂತದ್ದು. ಸಿದ್ದರಾಮಯ್ಯ ಅವರು ಬಂದು ಹೋದ ಮೇಲೆ ಸಂಡೂರಿನಲ್ಲಿ ಸಾಕಷ್ಟು ಒಂದು ಶಕ್ತಿ ತಂದಂತಾಗಿದೆ, ಹೀಗಾಗಿ ನಮ್ಮ ತಾಯಿಯವರು ಗೆಲ್ಲಕ್ಕೆ ಸಾಕಷ್ಟು ಸಹಾಯ ಆಯಿತು ಅಂತ ಹೇಳಿ TV5 ಜೊತೆಗೆ ಮಾತನಾಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ಸಿದ್ದು, TV5 ಬಳ್ಳಾರಿ.